ಲಡಾಖ್ನಿಂದ ಅರುಣಾಚಲ ಪ್ರದೇಶದವರೆಗೆ ಭಾರತದ ಗಡಿಭಾಗದ ಮೇಲೆ ಚೀನಾ ಯಾವಾಗಲೂ ಒಂದು ಕಣ್ಣಿಟ್ಟಿರುತ್ತೆ. ಭಾರತ ಜಲಸಂಪತ್ತನ್ನು ಆಕ್ರಮಿಸಿಕೊಳ್ಳುವ ಸಲುವಾಗಿ ಅನೇಕ ಕುತಂತ್ರಗಳನ್ನು ಕೂಡ ಮಾಡ್ತಾ ಇರುತ್ತೆ. ಕೊರೋನಾ ಕಾರಣದಿಂದ ಚೀನಾ ದೇಶ ಭಾರಿ ನಷ್ಟವನ್ನೇ ಸವಿ ನೋಡಬೇಕಾಗಿದೆ. ಅಷ್ಟೇ ಅಲ್ಲ, ವಿವಿಧ ಪ್ರಾಡಕ್ಟ್ಸ್ಗಳನ್ನು ತಯಾರಿಸುವ ಚೀನಾ ಸುತ್ತಮುತ್ತಲಿನ ಪ್ರಾಂತ್ಯಗಳು ಕೂಡ ನಷ್ಟಗಳನ್ನು ನೋಡಬೇಕಾಗುತ್ತೆ. ಚೀನಾದಲ್ಲಿ ಪ್ರಪಂಚದಲ್ಲೇ ಅತಿದೊಡ್ಡ ಡ್ಯಾಮ್ ನಿರ್ಮಾಣವಾಗಿದೆ. ಈ ಡ್ಯಾಮ್ ನಿರ್ಮಾಣವಾಗೋಕೆ ಸರಿಸುಮಾರು 18 ವರ್ಷಗಳ ಸಮಯ ಹಿಡಿದಿದೆ. ಈ ಡ್ಯಾಮ್ ನಿರ್ಮಾಣದ ಕಾರಣದಿಂದ ಅನೇಕ ದೇಶಗಳು ನಷ್ಟಗಳನ್ನು ಎದುರಿಸಬೇಕಾಗುತ್ತೆ. ಒಂದು ವೇಳೆ ಈ ಡ್ಯಾಮ್ ಕುಸಿದು ಬಿದ್ರೆ ಇನ್ನೂ ಬಹಳಷ್ಟು ದೇಶಗಳು ನಷ್ಟಗಳನ್ನು ಸವಿ ನೋಡಬೇಕಾಗುತ್ತೆ. ಆದರೂ ಕೂಡ ಚೀನಾ ಇದರ ಬಗ್ಗೆ ಕೇರ್ ಮಾಡಲ್ಲ. ತನ್ನ ಶ್ರೇಷ್ಠತೆಯನ್ನ ಪ್ರಪಂಚಕ್ಕೆ ತೋರಿಸಬೇಕು ಎಂಬುದೇ ಅದರ ಮುಖ್ಯ ಉದ್ದೇಶ. ಪ್ರಕೃತಿ ಸೂತ್ರಗಳನ್ನ ಪ್ರಕೃತಿಯನ್ನ ಧ್ವಂಸ ಮಾಡಬಾರದು ಎಂಬ ವಿವೇಕ ಆ ದೇಶಕ್ಕಿಲ್ಲ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಈ ಡ್ಯಾಮ್ ಪ್ರಾಜೆಕ್ಟ್ ಬಗ್ಗೆ ತಿಳಿದುಕೊಳ್ಳೋಣ. ತುಂಬಾ ದೊಡ್ಡ ಮೊತ್ತದಲ್ಲಿ ನಿರ್ಮಿಸಲಾಗಿರುವ ಈ ಪ್ರಾಜೆಕ್ಟ್ ಬೇರೆ ದೇಶಗಳಿಗೆ ಹೇಗೆ ಸಂಕಟವಾಗಿ ಬದಲಾಗಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಆದ್ರಿಂದ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ಆಗಿರುತ್ತೆ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಅಂಡ್ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಟು ದ ವಿಡಿಯೋ. ಚೀನಾ ದೇಶ ಯಾವಾಗಲೂ ಒಂದು ಹೊಸ ಪ್ರಾಜೆಕ್ಟ್ ಅನ್ನ ಶುರು ಮಾಡಿ ವಿವಿಧ ರೀತಿಯ ವಿಚಿತ್ರವಾದ ಪ್ರಯೋಗಗಳನ್ನ ಮಾಡುತ್ತೆ ಎಂದು ನಮ್ಗೆಲ್ರಿಗೂ ಗೊತ್ತು. ಬೇರೆ ದೇಶಗಳಿಗಿಂತ ಮುಂದೆ ಇರಬೇಕು ಎಂಬ ಉದ್ದೇಶದಿಂದ ಚೀನಾ ಇಂತಹ ಪ್ರಯೋಗಗಳನ್ನ ಮಾಡೋಕೆ ಮುಂದಾಗುತ್ತೆ. ಪ್ರಪಂಚದಲ್ಲೇ ಶಕ್ತಿಯುತವಾದ ದೇಶವಾಗಿ ಬೆಳಿಬೇಕು ಎಂದು ಪ್ರಯತ್ನ ಪಡುತ್ತೆ. ನಿರಂತರವಾಗಿ ತಮ್ಮ ಸುತ್ತಮುತ್ತಲಿರುವ ಚಿಕ್ಕ ಚಿಕ್ಕ ದೇಶಗಳನ್ನ ಆಕ್ರಮಿಸಿಕೊಳ್ಳುವ ಕೆಲಸದಲ್ಲೂ ಕೂಡ ಇರುತ್ತೆ. ಚೀನಾ ಮತ್ತು ಪಾಕಿಸ್ತಾನದ ಸುತ್ತಮುತ್ತಲಿರುವ ಚಿಕ್ಕ ಚಿಕ್ಕ ದೇಶಗಳ ಮೇಲೂ ಕೂಡ ಚೀನಾ ತನ್ನ ಶಕ್ತಿಯನ್ನ ತೋರಿಸಿಕೊಳ್ಳುತ್ತೆ. ಈ ಮಧ್ಯ ಕಾಲದಲ್ಲಿ ಚೀನಾ ಒಂದು ಹೊಸ ಪ್ರಾಜೆಕ್ಟ್ ವಿಷಯದಲ್ಲಿ ವಾರ್ತೆಯಲ್ಲಿ ಹರಿದಾಡ್ತಾ ಇದೆ. ಪ್ರಪಂಚದಲ್ಲೇ ಅತ್ಯಂತ ದೊಡ್ಡದಾಗಿರುವ ಡ್ಯಾಮ್ ಇದು. ಈಗಾಗಲೇ ಚೀನಾ ಸಾವಿರಾರು ಡ್ಯಾಮ್ಸ್ ಗಳನ್ನ ನಿರ್ಮಾಣ ಮಾಡಿದೆ. ಇಷ್ಟು ದೊಡ್ಡ ಡ್ಯಾಮ್ ನ ನಿರ್ಮಾಣವನ್ನ ಮಾಡೋಕೆ ಯಾವ ದೇಶವೂ ಕೂಡ ಇಂದಿಗೂ ಸಾಹಸ ಮಾಡಿಲ್ಲ. ಆದರೆ ಚೀನಾ ನಿರ್ಮಿಸಿರುವ ಇಂತಹ ಡ್ಯಾಮ್ ಅನ್ನ ಮುಂಬರುವ ದಿನಗಳಲ್ಲೂ ಕೂಡ ಯಾರಿಗೂ ನಿರ್ಮಿಸಲು ಆಗಲ್ಲ. ಇಲ್ಲಿಯವರೆಗೆ ಯಾರು ಕೂಡ ಅಂತಹ ನಿರ್ಮಾಣವನ್ನ ಕೈ ಹಿಡಿದಿಲ್ಲ. ಪ್ರಪಂಚದಲ್ಲೇ ಅತ್ಯಂತ ದೊಡ್ಡದಾಗಿರುವ ಈ ಡ್ಯಾಮ್ ಹೆಸರು ತ್ರೀ ಗಾರ್ಜಸ್ ಡ್ಯಾಮ್. ಚೀನಾ ದೇಶದಲ್ಲಿರುವ ಯಾಂಗ್ಜಿ ನದಿಯ ಮೇಲೆ ನಿರ್ಮಿಸಿರುವ ಈ ತ್ರೀ ಗಾರ್ಜಸ್ ಡ್ಯಾಮ್ ಪ್ರಪಂಚದಲ್ಲೇ ಅತಿದೊಡ್ಡ ಡ್ಯಾಮ್. ಈ ಯಾಂಗ್ಜಿ ನದಿ ಪ್ರಪಂಚದಲ್ಲೇ 3ನೇ ಅತಿದೊಡ್ಡ ನದಿ. ಈ ನದಿಯ ಉದ್ದ 6,300 ಕಿಲೋಮೀಟರ್ಗಳು. ಈ ಡ್ಯಾಮ್ ನ ನಿರ್ಮಾಣಕ್ಕಾಗಿರುವ ಖರ್ಚು $28.6 ಬಿಲಿಯನ್. 2.33 ಕಿಲೋಮೀಟರ್ಗಳಷ್ಟು ಉದ್ದ ಮತ್ತು 181 ಮೀಟರ್ಗಳಷ್ಟು ಎತ್ತರದಲ್ಲಿ ಇರುತ್ತೆ ಈ ಡ್ಯಾಮ್. ಈ ಡ್ಯಾಮ್ ಮೂಲಕ 660 ಕಿಲೋಮೀಟರ್ ಉದ್ದದವರೆಗೆ ಒಂದು ರಿಸರ್ವಾಯರ್ ಏರ್ಪಟ್ಟಿದೆ. ಈ ರಿಸರ್ವಾಯರ್ ನಲ್ಲಿ ಸಮುದ್ರ ಮಟ್ಟಕ್ಕಿಂತ ಸರಿಸುಮಾರು 175 ಮೀಟರ್ಗಳಷ್ಟು ಎತ್ತರದಲ್ಲಿ ಶೇಖರಣೆಯಾಗಿರುವ ನೀರಿನ ತೂಕ ಸರಿಸುಮಾರು 39,000 ಕೋಟಿ ಕೆಜಿಗಳಷ್ಟು ಇರುತ್ತೆ ಎಂದು ಅಂದಾಜಿಸಲಾಗಿದೆ. ಈ ತ್ರೀ ಗಾರ್ಜಸ್ ಡ್ಯಾಮ್ ನಲ್ಲಿ ಉತ್ಪತ್ತಿಯಾಗುವ ಜಲವಿದ್ಯುತ್ ಸಾಮರ್ಥ್ಯ 22,500 ಮೆಗಾವ್ಯಾಟ್. ಅಂದ್ರೆ ಈ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡದಾಗಿರುವ 3 ಅಣುವಿದ್ಯುತ್ ಕೇಂದ್ರಗಳಿಗೆ ಸಮಾನವಾಗುತ್ತೆ. ಪ್ರವಾಹಗಳನ್ನು ತಡೆಯುವುದು ಮತ್ತು ವಿದ್ಯುತ್ ಉತ್ಪತ್ತಿ ಮಾಡುವುದು ಈ ಡ್ಯಾಮ್ ನ ಮುಖ್ಯ ಉದ್ದೇಶ. 1994ರಲ್ಲಿ ಈ ಡ್ಯಾಮ್ ನಿರ್ಮಾಣ ಶುರುವಾಗುತ್ತೆ. 2012ರಲ್ಲಿ ಅದರ ನಿರ್ಮಾಣ ಪೂರ್ತಿಯಾಗುತ್ತೆ. ಈ ಡ್ಯಾಮ್ ನಿರ್ಮಾಣಕ್ಕೆ 463,000 ಮೆಟ್ರಿಕ್ ಟನ್ ಸ್ಟೀಲ್ಸ್ ಮತ್ತು 37 ಮಿಲಿಯನ್ ಕ್ಯೂಬಿಕ್ ಯಾರ್ಡ್ ಕಾಂಕ್ರೀಟ್ ಅನ್ನು ಬಳಸಲಾಗಿದೆ. ಇಷ್ಟು ಮೊತ್ತದ ಸ್ಟೀಲ್ ನಿಂದ 16 ಸಂಖ್ಯೆಯಲ್ಲಿ ಐಫಿಲ್ ಟವರ್ಸ್ ಗಳನ್ನು ನಿರ್ಮಿಸಬಹುದು. ಈ ನಿರ್ಮಾಣದ ಕಾರಣದಿಂದ ಚೀನಾ ದೇಶ ಉಪಯೋಗಿಸುವ ಕಲ್ಲಿದ್ದಲಿನ ಬಳಕೆ ಕೂಡ ಬಹಳಷ್ಟು ಕಡಿಮೆಯಾಗುತ್ತೆ. ಇದರಿಂದ ಗ್ರೀನ್ ಗ್ಯಾಸ್ ಕಡಿಮೆಯಾಗುತ್ತೆ. ಸೊ ಈ ಅತಿದೊಡ್ಡ ಡ್ಯಾಮ್ ಮತ್ತು ನೀರು ಶೇಖರಣೆಯಾಗುವ ರಿಸರ್ವಾಯರ್ ಗಳು ಒಂದು ಕಡೆ ಆದ್ರೆ, ಈ ಡ್ಯಾಮ್ ನಿಂದ ಬಿಡುಗಡೆಯಾಗುವ ನೀರು 150 ಮೀಟರ್ಗಳಷ್ಟು ಎತ್ತರದಿಂದ ಬೀಳ್ತಾ ಇದ್ರೆ ಮೊಮೆಂಟ್ ಆಫ್ ಇನರ್ಷಿಯಾ ಏರ್ಪಟ್ಟಿದೆ ಎಂದು ನಾಸಾ ಶಾಸ್ತ್ರಜ್ಞರು ಕಂಡುಕೊಂಡಿದ್ದಾರೆ. ಇದರಿಂದ ಭೂಮಿಯ ಭ್ರಮಣೆಯ ವೇಗ ಅಂದ್ರೆ ಭೂಮಿಯ ತಿರುಗುವಿಕೆ ಸ್ವಲ್ಪ ಕಡಿಮೆಯಾಗಿದೆ ಎಂದು, ದಿನದ ಸಮಯವೂ ಕೂಡ 0.06 ಮೈಕ್ರೋಸೆಕೆಂಡ್ಸ್ ಜಾಸ್ತಿ ಆಗಿದೆ ಎಂದು ತಿಳಿಸಿದ್ದಾರೆ. ಅಂದ್ರೆ ದಿನದ ಸಮಯ ಜಾಸ್ತಿ ಆಗಿದೆ ಎಂದರ್ಥ. ಅಷ್ಟೇ ಅಲ್ಲ, ಈ ಅತಿದೊಡ್ಡ ಡ್ಯಾಮ್ ಕಾರಣದಿಂದ ಭೂಮಿಯ ಧ್ರುವಗಳ ಸ್ಥಾನವೂ ಕೂಡ 2 ಸೆಂಟಿಮೀಟರ್ಗಳಷ್ಟು ಪಕ್ಕಕ್ಕೆ ಸರಿದಿದೆ ಎಂದು ಶಾಸ್ತ್ರಜ್ಞರು ಹೇಳುತ್ತಿದ್ದಾರೆ. ವೇಗವಾಗಿ ವೃತ್ತಾಕಾರದಲ್ಲಿ ತಿರುಗುವ ಯಾವ ವಸ್ತುವೇ ಆಗಿರಲಿ, ಅದರಲ್ಲಿರುವ ಕಣಗಳೆಲ್ಲ ಎಲ್ಲಾ ಕಡೆ ಸಮಾನವಾಗಿ ಹರಡುತ್ತವೆ. ಇದರಿಂದ ಎಲ್ಲಾ ಕಡೆ ಸಮಾನವಾದ ತೂಕ ಏರ್ಪಡುತ್ತೆ. ಹಾಗಲ್ಲದೆ ಯಾವುದಾದ್ರೂ ಒಂದು ಜಾಗದಲ್ಲಿ ತುಂಬಾ ಜಾಸ್ತಿ ತೂಕ ಬಂದು ಸೇರಿದಾಗ ಸ್ಥಿರತ್ವವನ್ನು ಕಳೆದುಕೊಂಡು ಆ ವಸ್ತು ತಿರುಗುವ ವೇಗ ಕಡಿಮೆ ಆಗ್ತಾ ಇರುತ್ತೆ. ಸೊ ಈ ತ್ರೀ ಗಾರ್ಜಸ್ ಡ್ಯಾಮ್ ಕಾರಣದಿಂದ ಇಂತಹ ಪ್ರಭಾವವೇ ಭೂಮಿಯ ಮೇಲೆ ಬಿದ್ದು ಭೂಮಿಯ ಭ್ರಮಣೆಯ ವೇಗ ಕಡಿಮೆಯಾಗಿರುವ ಹಾಗೆ ಶಾಸ್ತ್ರಜ್ಞರು ಗುರುತಿಸಿದ್ದಾರೆ. ಈ ತ್ರೀ ಗಾರ್ಜಸ್ ಡ್ಯಾಮ್ ಕಾರಣದಿಂದ ಅದರ ಸುತ್ತಮುತ್ತಲಿರುವ ಪ್ರಾಂತ್ಯಗಳಲ್ಲಿ ಭೂಮಿಯಲ್ಲಿರುವ ಪೊರೆಗಳ ಚಲನೆಯು ಕೂಡ ಪ್ರಭಾವಿತವಾಗಿದೆ ಎಂದು, ಚಿಕ್ಕ ಚಿಕ್ಕ ಭೂಕಂಪಗಳು ಕೂಡ ಬರ್ತಾ ಇವೆ ಎಂದು ಶಾಸ್ತ್ರಜ್ಞರು ಹೇಳ್ತಿದ್ದಾರೆ. ಇಷ್ಟು ದೊಡ್ಡ ಡ್ಯಾಮ್ ಕಾರಣದಿಂದ ಅನೇಕ ಜನರು
ನಿರಾಶ್ರಿತರಾಗಿ ಬದಲಾಗಬೇಕಾಗುತ್ತೆ. ಈ ಡ್ಯಾಂ ನಿರ್ಮಾಣಕ್ಕಾಗಿ 13 ನಗರಗಳು, 150 ಚಿಕ್ಕ ಚಿಕ್ಕ ಪಟ್ಟಣಗಳು, 1600 ಗ್ರಾಮಗಳು ಮುಳುಗಿ ಹೋಗಿವೆ. ನಿರಾಶ್ರಿತರಾಗಿರುವ 13 ಲಕ್ಷ ಜನರಿಗೆ ಪುನರ್ವಸತಿ ಕಲ್ಪಿಸಿಕೊಟ್ಟಿದ್ದಾರೆ. ಅಮೆರಿಕದಲ್ಲಿರುವ ಅತಿದೊಡ್ಡ ಹೂವರ್ ಡ್ಯಾಂ ಗಿಂತ ಈ 3 ಗಾರ್ಜಸ್ ಡ್ಯಾಂ 11 ಪಟ್ಟು ಜಾಸ್ತಿ ವಿದ್ಯುತ್ ಅನ್ನು ಉತ್ಪತ್ತಿ ಮಾಡುತ್ತೆ. ಈ ಅತಿದೊಡ್ಡ ಡ್ಯಾಂ ನಿಂದ ಹೊರಗಡೆ ಬರುವ 44 ಬಿಲಿಯನ್ ಕ್ಯೂಬಿಕ್ ನೀರನ್ನ ಪಂಪಿಂಗ್ ಸ್ಟೇಷನ್ ಸಹಾಯದಿಂದ ಚಿಕ್ಕ ಚಿಕ್ಕ ಪೈಪ್ಲೈನ್ಸ್ ಮೂಲಕ 1600 ಕಿಲೋಮೀಟರ್ ಉದ್ದದವರೆಗೆ ಚಿಕ್ಕ ಚಿಕ್ಕ ಕಾಲುವೆಗಳ ರೂಪದಲ್ಲಿ ಬಿಡ್ತಾ ಇದ್ದಾರೆ. ಸೊ ಈ 3 ಗಾರ್ಜಸ್ ಡ್ಯಾಂ ಭಾರತಕ್ಕೆ ಸಮಸ್ಯೆಯನ್ನ ತಂದಿಡುವ ವಿಷಯ ಏನು ಅಂದ್ರೆ, ಈ ಡ್ಯಾಂ ನಿರ್ಮಾಣದ ಕಾರಣದಿಂದ ಭಾರತದ ಬ್ರಹ್ಮಪುತ್ರ ನದಿಯ ನೀರಿನ ಮಟ್ಟ ಕಡಿಮೆ ಆಗ್ತಾ ಇದೆ ಎಂದು, ಆ ನೀರಿನಲ್ಲೂ ಕೂಡ ಉಪ್ಪಿನ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಇದೆ ಎಂದು ಅಂದಾಜಿಸಲಾಗಿದೆ. 2015 ಒಂದು ದೊಡ್ಡ ಶಿಪ್ ಕೂಡ ಕೆಲಸ ಮಾಡಲು ಶುರು ಮಾಡಿದೆ. ಹೆಚ್ಚು ಸಾಮಗ್ರಿಗಳನ್ನ ಈ ಹಡಗು ಆ ದಡದಿಂದ ಈ ದಡಕ್ಕೆ ತಲುಪಿಸ್ತಾ ಇದೆ. ಈ ಡ್ಯಾಂ ದೊಡ್ಡ ದೊಡ್ಡ ಭೂಕಂಪಗಳನ್ನು ಕೂಡ ತಡೆದುಕೊಳ್ಳಬಲ್ಲದು. ಆದ್ರೆ ಅಕಸ್ಮಾತ್ ಒಂದು ವೇಳೆ ಈ ಡ್ಯಾಂ ಒಡೆದು ಹೋದ್ರೆ 3 ಕೋಟಿ 60 ಲಕ್ಷ ಜನ ಇದರಲ್ಲಿ ಮುಳುಗಿ ಹೋಗಿ ಸತ್ತು ಹೋಗ್ತಾರೆ. ಈ ದೊಡ್ಡ ಡ್ಯಾಂ ನ ನಿರ್ಮಾಣದ ಕಾರಣದಿಂದ ಬಹಳಷ್ಟು ಲಾಭಗಳಿವೆ, ಅಷ್ಟೇ ನಷ್ಟಗಳು ಕೂಡ ಇವೆ. ಈ ಡ್ಯಾಂ ನಿರ್ಮಾಣದ ಕಾರಣದಿಂದ ಸುತ್ತಮುತ್ತಲಿನ ಪ್ರಾಂತ್ಯಗಳಲ್ಲಿ ಭೂಕಂಪಗಳ ಅಪಾಯಗಳು ಜಾಸ್ತಿಯಾಗಿವೆ. 3000 ಅಧಿಕ ಜಲಜೀವಿಗಳ ಪ್ರಾಣಗಳು ಕೂಡ ಅಪಾಯದಲ್ಲಿ ಬಿದ್ದಿವೆ. ಕೆಲವು ಜೀವಿಗಳಂತೂ ಅಳಿದು ಹೋಗಿಬಿಟ್ಟಿವೆ. 1000 ಎಕರೆಗಳಷ್ಟು ವ್ಯವಸಾಯ ಕ್ಷೇತ್ರಗಳು ಈ ನೀರಿನಲ್ಲಿ ಮುಳುಗಿ ಹೋಗಿವೆ. ಮಣ್ಣು ತನ್ನ ಫಲವತ್ತತೆಯನ್ನ ಕಳೆದುಕೊಂಡಿದೆ. ಸುತ್ತಮುತ್ತಲಿನ ಪ್ರಾಂತ್ಯಗಳಲ್ಲಿ ಪ್ರವಾಹಗಳ ತೀವ್ರತೆ ಹೆಚ್ಚಾಗಿದೆ. ಫಲವತ್ತತೆಯಾದ ಮಣ್ಣು ಈ ನೀರಿನಲ್ಲಿ ಹೊಡೆದುಕೊಂಡು ಹೋಗೋದ್ರಿಂದ ಬೆಳೆಯ ಸಾಮರ್ಥ್ಯ ಕೂಡ ಕಡಿಮೆಯಾಗಿದೆ. ಅಕಸ್ಮಾತ್ ಈ ಡ್ಯಾಂ ಒಡೆದು ಹೋದ್ರೆ 24 ನಷ್ಟಗಳನ್ನ ಸವಿ ನೋಡಬೇಕಾಗುತ್ತೆ. ಈ ಡ್ಯಾಂ ಯಾವಾಗ್ಲೂ ಅಪಾಯದಲ್ಲೇ ಇರುತ್ತೆ. ಭಾರಿ ಮಳೆ ಬಂದ್ರೆ ಈ ಡ್ಯಾಂ ಒಡೆದು ಹೋಗುವ ಅಪಾಯವಿದೆ ಎಂದು ಕೂಡ ಹೇಳ್ತಾ ಇರ್ತಾರೆ. ಅದಕ್ಕಾಗಿಯೇ ಮಳೆಗಾಲದ ಸಮಯದಲ್ಲಿ ಈ ಡ್ಯಾಂ ನಲ್ಲಿರುವ ನೀರನ್ನ ಕೆಳಗಡೆ ಇರುವ ಪ್ರಾಂತ್ಯಗಳಿಗೆ ಬಿಡ್ತಾರೆ. ಈ ಡ್ಯಾಂ ತುಂಬಾ ದೃಢವಾಗಿದೆ ಎಂದು ಸರ್ಕಾರ ಎಷ್ಟು ಹೇಳಿದ್ರೂ ಕೂಡ ಅದು ಅಪಾಯಗಳಿಗೆ ಸಂಕೇತವಾಗಿ ಬದಲಾಗಲಿದೆ ಎಂದು ಈ ಸ್ಯಾಟಲೈಟ್ ಚಿತ್ರಗಳನ್ನ ನೋಡಿದ್ರೆ ನಿಮಗೆ ಅರ್ಥವಾಗುತ್ತೆ. ಸೊ 100 ಒಂದು ಬಾರಿ ಬರುವ ಪ್ರವಾಹಗಳ ತೀವ್ರತೆ ಎಷ್ಟಿರುತ್ತೆ ಅಂದ್ರೆ 244 ಬಿಲಿಯನ್ ಕ್ಯೂಬಿಕ್ ಮೀಟರ್ಸ್ ನೀರು ಬರುತ್ತೆ. ಈ ಪ್ರವಾಹದಲ್ಲಿ ಕೇವಲ 9% ನೀರನ್ನ ಮಾತ್ರವೇ ಈ ಡ್ಯಾಂ ನಲ್ಲಿ ಶೇಖರಣೆ ಮಾಡಬಹುದು. ಅಂದ್ರೆ ಉಳಿದ ನೀರನ್ನ ನಿಧಾನವಾಗಿ ಕೆಳಗಡೆ ಬಿಡ್ಲೇಬೇಕು. ಈ ನದಿ ಹರಿಯುವ ಪ್ರಾಂತ್ಯದಲ್ಲಿ ಸರಿಸುಮಾರು 40 ಜನ ಚೀನಾ ಪ್ರಜೆಗಳು ವಾಸಿಸ್ತಾ ಇದ್ದಾರೆ. ಈ ಡ್ಯಾಂ ಅನ್ನು ಶುರು ಮಾಡಿದ ಅದೇ ವರ್ಷದಲ್ಲಿ ಬೆಟ್ಟದ ಬಂಡೆಗಳು ಉರುಳಿ ಬಿದ್ದು 24 ಜನ ಸತ್ತು ಹೋಗಿದ್ದಾರೆ. ಸೊ ಇಂತಹ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಗಳ ನಿರ್ಮಾಣಗಳ ಕಾರಣದಿಂದ ಗ್ಲೋಬಲ್ ವಾರ್ಮಿಂಗ್ ತುಂಬಾ ವೇಗವಾಗಿ ಹೆಚ್ಚಾಗ್ತಾ ಇದೆ. ಗ್ಲೋಬಲ್ ವಾರ್ಮಿಂಗ್ ಹೆಚ್ಚಾಗೋದ್ರಿಂದ ಸಮುದ್ರದ ನೀರಿನ ಮಟ್ಟ ಕೂಡ ಕಡಿಮೆ ಆಗುತ್ತೆ. ಆಲ್ರೆಡಿ ಭೂಮಿಯ ಮೇಲೆ ನೀರಿನ ಭಾಗ ಜಾಸ್ತಿಯಾಗಿದೆ, ಭೂಭಾಗ ಕಡಿಮೆ ಇದೆ. ಆಸ್ಟ್ರೇಲಿಯಾ ಶಾಸ್ತ್ರಜ್ಞರು ಈ ಪ್ರಾಜೆಕ್ಟ್ ಅನ್ನು ಪರಿಶೀಲಿಸಿ ತಿಳಿಸಿದ ವಿಷಯಗಳೇನೆಂದ್ರೆ, 1870 2004 ಮಧ್ಯಕಾಲದಲ್ಲಿ ಸಮುದ್ರದ ಭಾಗ 19.5% ಹೆಚ್ಚಾಗಿದೆ. ಸಮುದ್ರದ ಭಾಗ ಈ ರೀತಿ ಹೆಚ್ಚಾಗುತ್ತಾ ಹೋದ್ರೆ ನಾವು ಊಹಿಸದ ರೀತಿಯಲ್ಲಿ ಭೂಮಿಯನ್ನ ಸಮುದ್ರ ಆಕ್ರಮಿಸಿಕೊಂಡು ಬಿಡುತ್ತೆ. ನೀರಿನ ಮಟ್ಟ ಜಾಸ್ತಿ ಆಗುತ್ತೆ. ಸಮುದ್ರ ಮಟ್ಟ ಜಾಸ್ತಿ ಆದ್ರೆ ಕೆಳಗಿನ ಪ್ರಾಂತ್ಯಗಳಲ್ಲಿ ಪದೇ ಪದೇ ಪ್ರವಾಹಗಳು ಸಂಭವಿಸುತ್ತವೆ. ಸಮುದ್ರದ ಮಟ್ಟ ಜಾಸ್ತಿ ಆದ್ರೆ ಭೂತಾಪವು ಕೂಡ ಹೆಚ್ಚಾಗುತ್ತೆ. ಇದರಿಂದ ಅನೇಕ ಪ್ರಕೃತಿ ವಿಕೋಪಗಳು ಸಂಭವಿಸುತ್ತವೆ. ಮಂಜಿನ ಬೆಟ್ಟಗಳು ಕರಗಿ ಹೋಗುತ್ತವೆ. ಸಮುದ್ರದಲ್ಲಿರುವ ನೀರು ಬಿಸಿಯಾಗಿ ಬದಲಾಗುತ್ತೆ. ಇಂತಹ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಗಳನ್ನ ನಿರ್ಮಿಸೋದ್ರಿಂದ ಪರಿಸರಕ್ಕೆ ಹಾನಿಯಾಗುತ್ತೆ ಎಂದು ಶಾಸ್ತ್ರಜ್ಞರು ಹೇಳುತ್ತಿದ್ದಾರೆ. ಆದ್ರೆ ಕಲ್ಲಿದ್ದಲಿನ ಉಪಯೋಗ ಕಡಿಮೆ ಮಾಡುವುದಕ್ಕಾಗಿಯೇ ತಾವು ಈ ಪ್ರಾಜೆಕ್ಟ್ ಅನ್ನ ಕಟ್ಟಿದೀವಿ ಎಂದು ಚೀನಾ ಹೇಳ್ತಾ ಇದೆ. ಈ ಪ್ರಾಜೆಕ್ಟ್ ಕಾರಣದಿಂದ ಪ್ರತಿ ವರ್ಷ 20 ಮಿಲಿಯನ್ ಟನ್ಗಳಷ್ಟು ಕಲ್ಲಿದ್ದಲು ಸೇವ್ ಆಗುತ್ತೆ ಎಂದು ಚೀನಾ ವಾದಿಸ್ತಾ ಇದೆ. ಆದ್ರೆ ಪ್ರಕೃತಿಗೆ ಅನುಗುಣವಾಗಿ ಮನುಷ್ಯ ತನ್ನ ಅಭಿವೃದ್ಧಿ ಪ್ಲಾನ್ಸ್ ಗಳನ್ನ ಹಾಕೋಬೇಕೆ ಹೊರತು ಪ್ರಕೃತಿಯನ್ನ ಡಾಮಿನೇಟ್ ಮಾಡಿ ಅದನ್ನ ಧ್ವಂಸ ಮಾಡುವಂತಹ ಎಂತಹ ಕೆಲಸವೇ ಆಗಿರಲಿ, ಕೊನೆಗೆ ಅದು ಮನುಷ್ಯರ ಜೀವನಕ್ಕೆ ಅಪಾಯವಾಗುತ್ತೆ. ನಿಜ ಹೇಳಬೇಕು ಅಂದ್ರೆ ಚೀನಾ ದೇಶದ ಪೂರ್ತಿ 30,000 ಅಧಿಕ ಡ್ಯಾಂ ಗಳಿವೆ. ಅಂದ್ರೆ ಪ್ರಪಂಚ ಪೂರ್ತಿ ಉಳಿದ ದೇಶಗಳಿಗಿಂತ ಜಾಸ್ತಿ ಡ್ಯಾಂ ಗಳು ಚೀನಾ ದೇಶದಲ್ಲೇ ಇವೆ. ಚೀನಾದಲ್ಲಿರುವ ಡ್ಯಾಂ ಗಳ ಕಾರಣದಿಂದ ಆ ದೇಶಕ್ಕೆ ಎಷ್ಟು ಪ್ರಾಫಿಟ್ ಆಗಿದೆ ಎಂಬುದು ಪಕ್ಕಕ್ಕಿಟ್ರೆ, ಆ ಡ್ಯಾಂ ಗಳ ಕಾರಣದಿಂದ ಸುತ್ತಮುತ್ತಲಿನ ಪ್ರಾಂತ್ಯಗಳು ತೀವ್ರವಾದ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಹೈಡ್ರೋ ಪವರ್ ಪ್ರಾಜೆಕ್ಟ್ ಗಳ ಕಾರಣದಿಂದ ಮೆಕಾಂಗ್ ನದಿಯ ಪ್ರಾಂತ್ಯಗಳೆಲ್ಲ ಮರುಭೂಮಿಯಾಗಿ ಬದಲಾಗ್ತಾ ಇವೆ ಎಂದು ಪರಿಸರ ತಜ್ಞರು ಹೇಳುತ್ತಿದ್ದಾರೆ. ಇನ್ನೂ ಮುಖ್ಯವಾಗಿ ಟೆಕ್ನಾಲಜಿ ಮತ್ತು ಆರ್ಥಿಕವಾಗಿ ಬಲಹೀನವಾಗಿರುವ ದೇಶಗಳು ತೀವ್ರವಾದ ನೀರಿನ ಕೊರತೆಯನ್ನ ಎದುರಿಸಬೇಕಾಗುತ್ತೆ ಎಂದು, ಭಯಾನಕ ವಿಪತ್ತುಗಳಿಗೆ ಒಳಗಾಗುತ್ತವೆ ಎಂದು ಪರಿಸರ ತಜ್ಞರು ಎಚ್ಚರಿಕೆ ನೀಡ್ತಾ ಇದ್ದಾರೆ. ಸೊ ಪ್ರಕೃತಿ ಸೂತ್ರಗಳನ್ನ ಮತ್ತು ನಿಯಮಗಳನ್ನು ತುಳಿದು ಚೀನಾ ನಿರ್ಮಿಸಿರುವ ಈ ಪ್ರಾಜೆಕ್ಟ್ ಗಳಿಂದ ದೊಡ್ಡ ಅಪಾಯವೇ ಕಾದಿದೆ ಎಂದು ಹೇಳಬಹುದು. ಹಾಗಾದ್ರೆ ನಿಮ್ಗೆ ಏನನ್ನಿಸ್ತಾ ಇದೆ, ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗೈಸ್.